ಮನೆಯವರ ಸಪೋರ್ಟ್ ಕೂಡ ಬಹಳ ಮುಖ್ಯ ಇರುತ್ತೆ ಅವರು ಮಾತನಾಡಿದರು ನಾನು ದೇವೇಗೌಡರ ಮಗಳಾಗಿ ಮತ್ತೊಂದು ಕಡೆಯಲ್ಲಿ ಮಂಜುನಾಥ್ ಅವರ ಹೆಂಟಿ ಖುಷಿ ಇದೆ ಇವತ್ತು ಈಗ ಮಗನ ಮೂಲಕವಾಗಿ ನನ್ನ ಅಮ್ಮ ಅಂತ ಹೇಳಿ ಅಂದರೆ ಅವರು ಆ ಡೆಡಿಕೇಶನ್ ಕೂಡ ಅಷ್ಟೇ ಮುಖ್ಯ ಈಗ ಅವರು ಆಕ್ಚುಲಿ ಏನು ಎಮ್ ಎಸ್ ಸಿ ಇನ್ ಹೋಮ್ ಸೈನ್ಸ್ ಪಿ ಎಚ್ ಡಿ ಇನ್ ಚೈಲ್ಡ್ ಡೆವಲಪ್ಮೆಂಟ್ ಹೌದು ಸೊ ಅವರು ಆ್ಯಕ್ಚುಲಿ ಹೋಮ್ ಸೈನ್ಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಸೇರ್ಕೊಂಡಿದ್ರು ಆವಾಗ ಏನಾಯಿತು ನನಗೆ ಡಿ ಎಮ್ ಕಾರ್ಡಿಯಾಲಜಿ ಓದಲಿಕ್ಕೆ ಸೀಟ್ ಸಿಕ್ಕಿದ್ದು ಮಣಿಪಾಲಲ್ಲಿ ಆವಾಗ ಬೆಂಗಳೂರು ಜಯದೇವದಲ್ಲಿ ಎರಡು ಸೀಟ್ ಇತ್ತು ಇವತ್ತು ಜಯದೇವದಲ್ಲಿ ಇಪ್ಪತ್ತೈದು ಸೀಟ್ ಇದೆ ಓಕೆ ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಸೂಪರ್ ಸ್ಪೆಷಾಲಿಟಿ ಡಿ ಎಮ್ ಕಾರ್ಡಿಯಾಲಜಿ ಸೀಟ್ಸ್ ಇರೋದು ಜಯ ಬೆಂಗಳೂರು ಜಯದೇವದಲ್ಲಿ ಓಕೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟಲ್ಲಿ ಎಂಟು ಸೀಟ್ ಇದೆ ನಮ್ಮಲ್ಲಿ ಇಪ್ಪತ್ತೈದು ಸೀಟ್ ಓಕೆ ಸೊ ಹೀಗಾಗಿ ಅವರು ಈ ರೀತಿ ತ್ಯಾಗ ಮಾಡದೇ ಇದ್ದರೆ ಸೊ ನಾವು ಇಷ್ಟು ಸಾಧನೆ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅವ್ರ ಎಂಟೈರ್ ಲೈಫ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾವು ಮಣಿಪಾಲಲ್ಲಿ ನಾನು ಓದಬೇಕಾದ್ರೆ ಡಿ ಎಮ್ ಕಾರ್ಡಿಯಾಲಜಿ ಓದಬೇಕಾದ್ರೆ ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಪಿ ಜಿ ಕ್ವಾರ್ಟರ್ಸ್ ಅಂತ ಕೊಡ್ತಾರೆ ಹ್ಞೂ ಅದು ಎಷ್ಟಪ್ಪ ಅಂದರೆ ಈಗ ನಾವು ಇದರಲ್ಲಿ ಈ ಕೂತಿದ್ದೀವಲ್ಲ ಈ ಸ್ಟುಡಿಯೋದಲ್ಲಿ ಇದರದ ಅರ್ಧನೂ ಇಲ್ಲ ಅದು ಒಂದು ಸಣ್ಣ ರೂಮು ಒಂದು ಸಣ್ಣ ಇದು ವೆಯ್ಟಿಂಗ್ ರೂಮು ಒಂದು ಸ್ಮಾಲ್ ಕಿಚನ್ನು ಒಂದು ಸಣ್ಣ ಒಂದು ಬಾತ್ರೂಮ್ ಸೊ ಆವಾಗ ನನ್ನ ಮಗನಿಗೆ ಒಂದೂವರೆ ವರ್ಷ ಹ್ಞೂ ಸೊ ಒಂದು ಸರಿ ಆಗ ನಮ್ಮ ಫಾದರಿಲ್ಲ ಬಂದರು ಮಾವನವ್ರು ಬಂದರು ಆವಾಗ ಇವಾಗ ಸಿಟ್ಟಿಂಗ್ ಪಿ ಡಬ್ಲ್ ಡಿ ಮಿನಿಸ್ಟರ್ ಅವರು ಬಂದು ಹೇಳಿದರು ಏನಮ್ಮ ಇದು ಮಗು ಆಡೋದಕ್ಕೆ ಏನು ಯಾ ಇಂಥ ಇದರಲ್ಲಿದ್ದೀರಾ ನಾನೊಂದು ದೊಡ್ಡ ಮನೆ ಮಾಡಿಕೊಡ್ತೀನಿ ಪ್ರತ್ಯೇಕವಾಗಿ ಅಂತ ಹೇಳಿದರು ಅದಕ್ಕೆ ನಾವಿಬ್ಬರು ಒಪ್ಪಲಿಲ್ಲ ಅವರು ಹೇಳಿದರು ಅನ್ಸೂಯ ಅವರು ಹೇಳಿದರು ಇಲ್ಲ ಇಲ್ಲ ನಮಗೆ ದೊಡ್ಡ ಮನೆ ಬೇಡ ಇದರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ನಾವು ಆ ಸಂದರ್ಭದಲ್ಲಿ ಅಂದರೆ ಸ್ವಾಭಿಮಾನ ನನಗೂ ಸ್ವಾಭಿಮಾನ ಅವ್ರಿಗೂ ಸ್ವಾಭಿಮಾನ ಸೊ ಅಲ್ಲಿ ಇದ್ದವರೆಲ್ಲ ಗೇಲಿ ಮಾಡೋರು ಏನು ಪಿ ಡಬ್ಲ್ ಡಿ ಮಿನಿಸ್ಟರ್ ಅಳಿಯ ಇಂಥ ಸಣ್ಣ ಮನೇಲಿ ಇದ್ದೀರಾ ಸಣ್ಣ ಈಗಲೂ ನಮ್ಮ ಏನು ಅಂಥ ದೊಡ್ಡ ಮನೆ ಏನಿಲ್ಲ ಅದು ಫಾರ್ಟಿ ಬೈ ಸೆವೆಂಟಿ ಅಷ್ಟೇ ಸೊ ಆವಾಗ ನಾವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಿಲ್ಲ ಈ ನಾವು ಜೀವಿಸ್ಬೇಕಾದ್ರೆ ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಳ್ಳೋದೆ ಹೋಲಿಕೆ ಮಾಡ್ಕೊಳಕ್ಕೆ ಹೋಗಬಾರ್ದು ಅಕಸ್ಮಾತು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಯಾವಾಗ ಹೋಗಬೇಕು ಅಂದರೆ ಸಾಧನೆಗಾಗಿ ಹೋಲಿಕೆ ಮಾಡ್ಕೋಬೇಕು ಹೌದು ಬಟ್ ಹಸುವೆಗೋಸ್ಕರ ಹೋಲಿಕೆ ಮಾಡ್ಕೋಬಾರ್ದು ಸೊ ಆ ಸಂದರ್ಭದಲ್ಲಿ ನನಗೆ ಸ್ಟೈಫಂಡ್ ಬತ್ತಿದ್ದು ಒಂಬೈನೂರು ರೂಪಾಯಿ ತಿಂಗಳಿಗೆ ಸೊ ಇವರೇನು ಮಾಡ್ತಾಯಿದ್ರು ಆಲ ಫೆಸಡನ್ನು ಒಂದು ದಿವಸ ನಾನು ಭಾನುವಾರ ಮನೇಲಿದ್ದೆ ತಣ್ಣೀರಲ್ಲಿ ಸ್ನಾನ ಮಾಡಿ ಬರ್ತಿದ್ದಾರೆ ಸೊ ಒಂದು ಗೀಝರ್ ಇತ್ತು ನಾನು ಕೇಳಿದೆ ನಾನು ನನಗೆ ಮತ್ತು ನನ್ನ ಮಗನಿಗೆ ಬಿಸಿನೀರು ಬಟ್ ನೀವ್ಯಾಕೆ ಬಿಸಿನೀರು ಸ್ನಾನ ಮಾಡೋಲ್ಲ ಅಂತ ಅದಕ್ಕೆ ಅವರು ಹೇಳಿದ್ದು ಈ ಒಂಬೈನೂರು ರೂಪಾಯಿನಲ್ಲೇ ನಾನು ಮ್ಯಾನೇಜ್ ಮಾಡಬೇಕು ಮನೇನ ನಾನು ಗೀಝರಲ್ಲಿ ಸ್ನಾನ ಮಾಡಿದರೆ ಇನ್ನೂ ಹೆಚ್ಚಾಗುತ್ತೆ ದುಡ್ಡು ಅಂತ ಸಿ ಎಸ್ ವರ್ಚುವಲಿ ಸ್ಯಾಕ್ರಿಫೈಸ್ಡ್ ಅವರ್ ಲೈಫ್ ಸೊ ಈಗೆಲ್ಲ ಹೇಳೋದು ಯಶಸ್ವಿ ಗಂಡಸು ಅಥವಾ ಯಶಸ್ವಿ ಮನುಷ್ಯನ ಹಿಂದೆ ಒಬ್ಬ ಹೆಂಡತಿ ಇರ್ತಾರೆ ಅಂತ ಹೇಳ್ತಾರೆ ಇವರು ಹಿಂದೆ ಇಲ್ಲ ಜೊತೆ ಜೊತೇಲಿ ಇದ್ದಾರೆ ಎಗ್ಲಿ ಇದ್ದಾರೆ ಹಿಂದೆ ಇಲ್ಲ ಅವರು ಜೊತೇಲಿದ್ದಾರೆ ಆಮೇಲೆ ಅವ್ರಿಗೂ ಮನೆ ಅಂದರೆ ಮಕ್ಕಳನ್ನ ಬೆಳೆಸಿ ಇವತ್ತೂ ಈ ಆಧುನಿಕ ಈ ಗಣಕೀಕರಣದ ಈ ಜಗತ್ತಿನಲ್ಲಿ ಮಕ್ಕಳನ್ನ ಬೆಳೆಸೋದೇ ಒಂದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಇಟ್ ಇಸ್ ಬಿಗರ್ ದೆನ್ ಪಿ ಎಚ್ ಡಿ ಅನ್ಸುತ್ತೆ ಈಗ ಅದೇ ಸಮಸ್ಯೆ ಆಗಿರೋದು ಕೆಲವು ಕಡೆ ಈಗ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾರೆ ಬಟ್ ಮಕ್ಕಳು ಹಿಡಿತದಲ್ಲಿ ಇರೋದಿಲ್ಲ ಸೊ ಮಕ್ಕಳಿಗೆ ಸಂಸ್ಕಾರ ಈಗ ಸಂಸ್ಕಾರ ಈಸ್ ಔಟ್ ಆಫ್ ಸಿಲಬಸ್ ಎಸ್ ಸಂಸ್ಕಾರ ಅನ್ನೋದು ಈಸ್ ಔಟ್ ಆಫ್ ಸಿಲಬಸ್ ಆಗಿಬಿಟ್ಟಿದೆ ಸೊ ಆ ರೀತಿ ಬಹಳ ತ್ಯಾಗ ಮಾಡಿದ್ದಾರೆ ಅವರು ನೋಡಿ ನಾನು ಡಿ ಎಮ್ ಕಾರ್ಡಿಯಾಲಜಿ ಓದಬೇಕಾದ್ರೆ ಮಣಿಪಾಲಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು ಮೂರು ವರ್ಷದಲ್ಲಿ ಮೂರೇ ಸರಿ ಓಕೆ ಅದು ಮದುವೆ ಇತ್ತು ಮದುವೆಗಳು ಓಕೆ ನಮ್ಮ ಸಿಸ್ಟ್ರಿಂದ ಮದುವೆ ಇತ್ತು ಕುಮಾರಸ್ವಾಮಿ ಅವ್ರ ಮದುವೆ ಇತ್ತು ಓಕೆ ಇನ್ನು ನಮ್ಮ ಬ್ರದರಿಂದ ರಮೇಶ್ ಅವ್ರ ಮದುವೆ ಇತ್ತು ಅಷ್ಟೇ ಓಕೆ ಐ ವಾಸ್ ಟೋಟಲಿ ಡೆಡಿಕೇಟೆಡ್ ಅಂದರೆ ಎಮ್ ಬಿ ಬಿ ಎಸ್ ಓದಬೇಕಾದ್ರೆ ತುಂಬ ಸಿನಿಮಾ ನೋಡ್ತಾ ಇದ್ದೀನಿ ನಾನು ಓಕೆ ಅದೇ ಎಮ್ ಡಿಗೆ ಬಂದ ಮೇಲೆ ತುಂಬ ಕಡಿಮೆ ಆಯಿತು ಡಿ ಎಮ್ ಕಾರ್ಡಿಯಾಲಜಿ ಓದುವ ಈಗಂತೂ ನೋಡೇ ನೋ ಡಿ ಎಮ್ ಕಾರ್ಡಿಯಾಲಜಿ ಓದುವಾಗ ಒಂದೂ ನೋಡಲಿಲ್ಲ ಓಕೆ ಬಟ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಕನ್ನಡ ಸಿನಿಮಾನೇ ನೋಡ್ತಿದ್ದು ಫಸ್ಟ್ ಡೇ ಫಸ್ಟ್ ಶೋ ಅಥವಾ ಸೆಕೆಂಡ್ ಶೋ ಓಕೆ ಬೇಕು ನಾನು ಓಕೆ ಬಿ ಎಸ್ ಟೈಮಲ್ಲಿ ಇಲ್ಲ ಬಟ್ ಆದ್ರೆ ಸೆಕೆಂಡ್ ಶೋ ಮುಗಿಸ್ಕೊ ಬಂದಾದ್ಮೇಲೆ ಹನ್ನೆರಡು ಗಂಟೆಗೆ ಬರೀ ಬೆಳಗಿನ ಜಾವ ಐದು ಆರು ಗಂಟೆ ತನಕ ಓದಿವಿ ನಾನು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ